Hello. Hello. Ah, namaste, ma. Namaste, sir. How? Sir, I missed call it. How do Aranya adhikari na? Illa, sir. Ni yaru? Nagarasabeyinda. Nagarasabeyinda. Nimmanna maatadbekagittu. ಇವ್ ಪಕ್ಕದ ಮನೆ ನಾಯಿ ಬಂದು ನಮ್ಮ ಮನೆಯಲ್ಲಿ ಕೂದಲುದುರ್ತಾ ಇದ್ರೆ ನಾಯಿನ ಕತ್ತರಿಸ್ತಾರಮ್ಮ. ಪ್ರಕೃತಿಕ ಧರ್ಮ ಅದು, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಜೀವಂತ ಇರುವ ಯಾವ ವೃಕ್ಷನೂ ಕಡಿಬಾರದು. ಈಗಲೇ ಕರೋನಾ ಬರ್ತಾ ಇದೆ. ಒಂದು ಮರ 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡುತ್ತೆ. ಯಾವ ನೀತಿ ಮೇಲೆ ನೀವು ತೆಗಿಯಕ್ ಹೋಗ್ತೀರಿ? ನೀವು ಏ ಆರ್ಡರ್ ಮಾಡಿದಿರಲ್ಲ ನೀವು ಆ ಮರ ತೆಗಿಯೋದಕ್ಕೆ. ಮರ ತೆಗಿಯೋದಕ್ಕೆ ಮಾಡಿಲ್ವಲ್ಲ ಯಾರು? ಯಾವ್ದಕ್ಕೆ ಆ ಮರ ಮುಚ್ಚೋದಕ್ಕೂ ಅಧಿಕಾರ ಇಲ್ಲ. ಅದಕ್ಕೆ ಉಸಿರು ಬಿಡ್ವಾ? ಸೂರ್ಯನ ಕಿರಣಗಳು ಬಿಡ್ವಾ? ಆಡದಂಗೆಲ್ಲ ಆಡೋದಕ್ಕೆ? ಆ ಅಮ್ಮನ ಮನೇಲಿ ಎಲೆ ಉದುರುತ್ತೆ. ಎಲೆ ಪ್ರಕೃತಿಯ ಧರ್ಮ, ಅದು ಉದುರುತ್ತೆ. ನಾವು ನಮ್ ಇನ್ಸ್ಪೆಕ್ಟರ್ ಫಸ್ಟ್ ಬಂದಾಗ ಅದನ್ನೇ ಅವ್ರಿಗೆ ಹೇಳ್ಬಿಟ್ಟು ಬಂದ್ವಿ. ಮತ್ತೆ ನಮ್ ಹೇಳಬ್ಲಿ ಆಯ್ತು. ಯಾವುದೇ ಕಾರಣಕ್ಕೂ ಮರ ತೆಗೆಸಿದೀರಾ ಅಂದ್ರೆ ಅದು ತಪ್ಪಾಗ್ಬಿಡುತ್ತೆ. ಮರ ತೆಗೆದಕ್ಕೂ ನಾವ್ ಹೇಳಿಲ್ಲ. ಏನಾದ್ರು ತುಂಬಾ ಕಾಂಟ್ರವರ್ಸಿ ಮಾಡ್ತಿದ್ರಲ್ಲ. ಏನು ಇಲ್ಲ, ಕಾಂಟ್ರವರ್ಸಿ ಹೆಂಗಾಗತ್ತೆ? ಎಲೆ ಉದುರದೇ ಇರೋ ಜಾಗದಲ್ಲಿ ಹೋಗಿ ಮಂಗಳ ಗ್ರಹದಲ್ಲಿ ಹೋಗಿ ಮನೆ ಮಾಡ್ಕೊಳಕ್ ಹೇಳಿ ಅವ್ರಿಗೆ. ನಾವ್ ಅದನ್ನೇ ಅಂದ್ರೆ ಎಲ್ಲ ಹೊರಗಡೆ ಹೋಗ್ರಿ ಅಮ್ಮ, ನೀವು ಸಿಂಗಲ್ ಇರೋದಕ್ಕೆ ಅನ್ಬಿಟ್ಟು ನಾವ್ ಹೇಳ್ಬಿಟ್ಟೆ ನಾವ್ ಬಂದ್ವಿ. ಮತ್ತೆ ಯಾಕಂದ್ರೆ ಅಜ್ಜಿ ಎಲ್ಲ ಇದ್ ಮಾಡಿದ್ರಲ್ಲ, ಇದು ಮಾಡ್ಲೇಬೇಕು ಅಂದ್ಬಿಟ್ಟು ಆಮೇಲೆ ನೇತ್ರ ಅವ್ರಿಗೆ ನಮ್ ಫೋನ್ ಪಕ್ಕದ ಇದ್ರಲ್ಲ ವಾಸ, ಆಯ್ತು ಮೇಡಮ್ ಹೆಂಗೆ ನಾವ್ ಲಕ್ಷ್ಯ ಹಾಕೊಂಡಿದೀವಿ ಅದ ಕ್ಲಿಯರ್ ಮಾಡ್ಕೋತೀವಿ ಬಿಡಿ ಅಂದ್ಬಿಟ್ಟು ದಯವಿಟ್ಟು. ನಾವು ವೃಕ್ಷ ರಕ್ಷಕರು ಇನ್ನೂ ಜೀವಂತ ಇದೀವಿ. ಯಾವುದೇ ಕಾರಣಕ್ಕೂ ಆ ಮರಕ್ಕೆ ಒಂದು ಚೂರು ಹಾನಿ ಆದ್ರೂ ನಾವು ಬಿಡೋದಿಲ್ಲ. ಅಲ್ಲಲ್ಲ, ಹಾನಿ ನಾವೇನ್ ಮಾಡಿದೀವಿ? ಹಾನಿಗೆ ಉಸಿರಾಡಕ್ಕೂ ಅಡ್ಡ ಆಗದಂಗೆ ಬಟ್ಟೆ ಹಾಕ್ಸೋದೇನು? ಆಲ್ರೆಡಿ ಅವ್ರು ಹಾಕೊಂಡಿದ್ದಾರೆ. ಯಾಕೆ ಹಾಕ್ಬಾರ್ದು ಅಂತೇಳಿ? ನೀವು ಧೈರ್ಯ ತುಂಬಬೇಕು ಮರ ಬೆಳೆಸೋರ್ಗೆ, ಮರ ಕತ್ತರಿಸೋರ್ಗೆ. ನಾವ್ ಹೇಳಿದೀವಿ, ನಾವ್ ಆತರ ಇದ್ದೀವಿ, ನಾವ್ ಇನ್ನೊಂದ್ ರೀತಿ ಹೇಳಿ ಬರ್ತಿದ್ವಿ. ಬಟ್ ನಾವು ಅವ್ರಿಗೆನೆ ಈಗ ಸಪೋರ್ಟ್ ಮಾಡೇನೆ ಬಂದಿದೀವಿ. ಬಟ್ ಬಂದ್ರಲ್ಲ ಅಂದ್ಬಿಟ್ಟು ಈ ತರ ಮಾಡಿ ಅಂದ್ಬಿಟ್ಟು ಹೇಳಿ ಬಂದಿದ್ವಿ. ಏನು ಬೇಡ, ಇವಾಗ ಆ ಬಟ್ಟೆನ ತೆಗಿಸಿ ಆದಷ್ಟು ಕದೆ ಅದು ಉದುರ್ಲಿ. ಎಲೆ ಉದುರದೆ ಇದ್ರೆ ಇನ್ನು ಜೀವ ಏನಮ್ಮ? ಕೂದಲು ಉದುರುತ್ತಾ ಅಂತ ತಲೆ ಕತ್ತರಿಸ್ತಾರೆ ನಮ್ಮ ಯಾರಾದ್ರೂ? ಲೇಡಿಗೆ ಗೊತ್ತಿದ್ರೆ ಅವ್ರಿಗೆಲ್ಲ ಎದುರ್ತೀರಾ ನೀವು? ಏ ಅಮ್ಮ, ನಿನ್ ಮನೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗಮ್ಮ, ಮಂಗಳ ಗ್ರಹಕ್ಕೆ ಬಂದ್ವಿ. ಮತ್ತೆ ನಮ್ ಹೇಳಬ್ಲಿ ಬಂದ್ರಲ್ಲ, ಆಮೇಲೆ ಅವ್ರು ಆಯ್ತು ಮಿತ್ರ ತುಂಬಾ ಇದ್ ಮಾಡ್ತಿದಾರೆ. ಗಿಡ ಮರ ಇಲ್ಲದೆ ಇರೋ ಚಂದ್ರಗ್ರಹಕ್ಕೆ ಹೋಗ್ತಿದಮ್ಮ. ಕವರ್ ಮಾಡ್ಕೊಂಡಿದಾರಲ್ಲ, ಅದಕ್ಕೆ ಮೆಶ್ ಹೆಂಗಿದ್ರು ಇದೆಯಲ್ಲ, ಸ್ವಲ್ಪ ಹಾಕ್ಬಾರ್ದಮ್ಮ. ಮೆಶ್ ಹಾಕ್ಬಾರ್ದಮ್ಮ, ಅದು ಹಿಂಸೆ ಗಿಡಕ್ಕೆ, ಸೂರ್ಯ ಕಿರಣಗಳಿಂದ ಒದ್ದಾಡುತ್ತೆ. ನಮ್ಗೂ ಗೊತ್ತಿದೆ ಸರ್. ಆಗ ಮತ್ತೆ ಅದೇನೋ ದಾಸವಾಳದ ಗಿಡಕ್ಕೂ ಏನೋ ಇವರೇನೆ ಎಲ್ಲ ತಂತಿ ಕಟ್ಬಿಟ್ಟೈತಿ ಅಮ್ಮ. ನಂಗೂ ಅಂದೆ ಅಲ್ಲಮ್ಮ, ನಿಮ್ಮ ಹತ್ರ 50 ಸ್ಪಾಟ್ ಇದೆ, ಕ್ಲೀನ್ ಮಾಡ್ಕೊಳ್ತೀರಿ, 4-5 ಇಲ್ಲೇ ಉದುರಿದ್ರೆ ನೀವ್ ಈ ತರ ಮಾಡ್ತಿರಲ್ಲ ಅನ್ಬಿಟ್ಟು ನಾವು ಸ್ಟಾರ್ಟಿಂಗ್ ಬಂದಾಗ. ಇಲ್ಲ, ನೀವು ಇವರಿಗೆ ಬುದ್ಧಿ ಹೇಳಿ ಈ ಮರಕ್ಕೆ ಬಂಧಿಸಿದ್ರೆ ಅದು ತಪ್ಪಾಗುತ್ತೆ. ಅವ್ರಿಗೆ ಬುದ್ಧಿ ಹೇಳಿ, ಅವ್ರಿಗೆ ಚಂದ್ರಮಂಡಲಕ್ಕೆ ಹೋಗಿ ಕೇಳಿ, ದಯವಿಟ್ಟು ಚಂದ್ರಗ್ರಹಕ್ಕೆ ಹೋಗಿ ಕೇಳಿ. ಅಲ್ಲಿ ಗಿಡ ಮರ ಇರೋದಿಲ್ಲ. ಇಲ್ಲಿ ಮೈಸೂರು ಬೇಡ ಅಂತೇಳಿ, ಮೈಸೂರಲ್ಲಿ ಹಸಿರು ಇರ್ಲಿ. ನಾವು ಸಪೋರ್ಟ್ ಮಾಡೋದಕ್ಕೆನೆ ನಾನು ಹೇಳೇನೆ, ಆಯ್ತು ನಾವು ಇದ್ ಮಾಡ್ಕೊಳ್ಳಿ ಆತರ. ನಾವು ಯಾಕಂದ್ರೆ ನಾವು ಗಿಡ ಎಲ್ಲ ಬೆಳೆಸ್ತೀವಿ ಸರ್, ಯಾಕೆ ನಮ್ಗೂ ಗೊತ್ತಿದೆ. ಮೊದ್ಲೇ ನಿಮ್ಮ ಮೈಸೂರು ಎಂಪಿ ಎಂಎಲ್ಎ ಆ ದಸರಾ ಉತ್ಸವಕ್ಕೋಸ್ಕರ ಮರ ಮರಕ್ಕೂ ಎಲೆಕ್ಟ್ರಿಕ್ ಲೈಟಿಂಗ್ ಹಾಕಿ ಅರ್ಧ ಜೀವ ತಿಂದು ಬಿಡ್ತಾರೆ. ವರ್ಷಕ್ಕೊಂದ್ಸಲ ಮತ್ತೆ ಅದು ಸರಿ ಹೋಗ್ಬಿಟ್ಟಿದೆ, ಮರ ಸುಧಾರಿಸ್ಕೊಂಡೆ ಮತ್ತೆ ಮಳೆ ಹೊಡಿತಾರೆ. ಅದೇ ನಮ್ಮ ಕಾಮನ್ ಸೆನ್ಸ್ ಇಲ್ವಾ? 1ನೇ ಕ್ಲಾಸ್ ಕೂಡ ಓದ್ಕೊಂಡಿಲ್ವ ಅವರು ಅದೆಂಗಮ್ಮ? ನೀವು ಈ ಸಾರಿ ಮಾತ್ರ ದಯವಿಟ್ಟು ಯಾವುದೇ ದಸರಾ ಉತ್ಸವಕ್ಕೆ ಮರಗಳಿಗೆ ಲೈಟಿಂಗ್ ಹಾಕೋಂಗಿಲ್ಲ. ದಯವಿಟ್ಟು ಮರಗಳನ್ನೇ ಬಿಟ್ಬಿಡಿ ಸರ್. ಇದಕ್ಕೆಲ್ಲ ಕಮಿಷನರ್ ಅವ್ರ ಹತ್ರನೇ ಮಾತಾಡ್ಬೋದು. ಕಮಿಷನರ್ ಏನಮ್ಮ, ನಿಮ್ಮ ಹತ್ರ ಮಾತಾಡ್ಬೇಕು. ನೀವು ಸಾಮಾನ್ಯ ಪ್ರಜೆಗಳು ಕೂಡ ಹೇಳಿದೀವಿ ಸರ್, ನಾವು ಹೇಳಿರ್ತೀವಿ. ಅಲ್ಲ, ನಾನಿದನ್ನ ಈ ಬರ್ಸದ್ ಏನ್ ನೀವ್ ಹೇಳ್ತಿದ್ದೀರಿ ಆಲ್ರೆಡಿ, ನಾವೇ ಅದನ್ನು ನಾವು ಕಂಟ್ರೋಲ್ ಮಾಡಿ ಅವರು ಇವರು ಓನರ್ಗೆ ಹೇಳಿದೀವಿ ಸರ್ ನಾವು ಕಟ್ ಮಾಡಿ ಅಂತ ಹೇಳ್ತಿಲ್ಲ. ಅದನ್ನ ಒಂಚೂರು ಅದೇ ಹೆಂಗಿಲ್ ಮೆಶ್ ಹಾಕಿದಿರಲ್ಲ, ಇವರು ಕಾಂಪೌಂಡ್ ಸೈಡ್ ಬರುತ್ತಲ್ಲ ಆ ಸೈಡ್ ಗೆ ಮೆಶ್ ಹಾಕೋಬಿಡಿ, ಆ ಕಡೆ ಹೋಗೋದೆಲ್ಲ ಸುಮ್ನೆ ಹಾಕಿದ್ದು ಅಂತಾನೆ ಹೇಳಿ ಬಂದ್ರು. ಇಲ್ಲಮ್ಮ, ಹೋಗ್ಲಿ ಅಂತ ಮೆಶ್ ಹಾಕೋ, ದಯವಿಟ್ಟು ಮೆಶ್ ಹಾಕೋ ಮಾತೆ ಹೇಳ್ಬಿಡಿ, ಹೋಗ್ಲಿ ಅವ್ರ ಮನೆ ಕಡೆ. ಏನ್ ಎಲೆ ಉದುರಿದ್ರೆ ಪ್ರಾಣ ಹೋಗುತ್ತಾ? ಅರೆ, ಅದನ್ನ ಅವರು ಶೀತ ಇದೆಯಂತೆ, ಶೀತ 2-3 ಸಲ ಒಡೆದೋಯ್ತದೇನೋ, ಕಾಯಿ ಬಟರ್ಫ್ಲೈ ಕಾಯ್ದಿದ್ದು ಅಂತ. ಆಯ್ತು, ಅವ್ರಿಗೆ ಹೇಳಿ ಆಕ್ಸಿಜನ್ ಬೇಕಾದ್ರೆ ಆಕ್ಸಿಜನ್ ಬೇಕು ಕೇಳಮ್ಮ. ಇಲ್ಲಿ ಆಕ್ಸಿಜನ್ ಬೇಕಾದ್ರೆ ನಮ್ಮ ಸರ್ಕಾರದಿಂದ ಯಾವುದೇ ಫೆಸಿಲಿಟಿ ಕೊಡೋದಿಲ್ಲ, ಆ ಮರದ ಎಲೆ ಒಂದು ಬೀಳ್ದಂಗ್ ನೋಡ್ಕೋತೀವಿ ಅಂತೇಳಿ. ಆ ದಿನನಿತ್ಯ ಫ್ರೀ ಆಕ್ಸಿಜನ್ ಕೊಡ್ತಾ ಇದೆಯಲ್ಲಮ್ಮ ಆ ಮರ. ದಯವಿಟ್ಟು ಇನ್ನೊಂದ್ಸಲ ನೀವು ಯಾರ ಶಿಷ್ಟ ರಕ್ಷಣೆ ಮಾಡಿ ದುಷ್ಟ ಶಿಕ್ಷಣೆ ಮಾಡಿ ವಿನಃ ಈ ರೀತಿ ನೀವು ಉಲ್ಟಾ ಮಾಡ್ಬಿಡಿ. ಇಲ್ಲ, ಆಲ್ರೆಡಿ ನಾವೇನ್ ಕಟ್ ಮಾಡಿ ಅಂತಾನೆ ಹೇಳಲಿಲ್ಲ. ಯಾಕಂದ್ರೆ ಕರ್ಕೇಳಿ ಪಕ್ಕದ ಮನೆಯವ್ರನ್ನ ನಾವೇನ್ ಹೇಳಿ ಬಂದ್ವಿ ಅಂತ ಫಸ್ಟ್, ಅವ್ರೇನ್ ಬಟರ್ ಫ್ರೂಟ್ ಬೆಳೀತಿದ್ರಲ್ಲ ಅವ್ರನ್ನ ಕೇಳಿ.
ಅದನ್ನ ಮೆಶ್ ಆಲ್ರೆಡಿ ಹಾಕಿದ್ರು. ಆಮೇಲೆ ಅದನ್ನ ಕಟ್ಟಿದ್ರಿ ಕೇಳಿ, ಅವ್ರ ಆಲ್ರೆಡಿ ಹಾಕ್ಬಿಟ್ಟಿದ್ರು ನಾವ್ ಹೋಗೋಕು ಮುಂಚೆ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಆಗ್ತಿರ್ಲಿಲ್ಲ ತಾಯಿ, ನೀವು ಸಪೋರ್ಟ್ ಮಾಡಿದ್ರೆ ಅವ್ರ ಮೆಶ್ ಆಗ್ತಿರ್ಲಿಲ್ಲ. ದಯವಿಟ್ಟು ಮಾಡಿ, ನೀವು ಭಯಕ್ಕೆ ಹಾಕಿದ್ದಾರೆ ಅದಕ್ಕೆ. ಆಹಾ, ನಾವು ಅದಕ್ಕೆ ನಾನಂದೆ ಇದಕ್ಕೆ ಗಿಡಕ್ಕೆ ಕಟ್ಬಿಡಿ, ಅವ್ರು ಇದೆಯಲ್ಲ ಕಾಂಪೌಂಡ್ ಸೈಡ್ ಅಲ್ಲ ಗಿಡನ ಹೋಗಿದ್ದೆ ಅಲ್ಲಿ ಸೈಡ್ ಬಿಟ್ಬಿಡಿ. ಯಾಕಮ್ಮ ಗಾಳಿಗೆ ಅವ್ರ ಹೊಡೆಯರಲ್ಲ, ಭೂಮಿಗೆ ಮಾತ್ರ ಹೊಡೆಯ, ಮೇಲ್ಗಡೆ ಇರೋ ಗಾಳಿಗೆ ಅಯ್ಯಮ್ಮ ಸಂಬಂಧಿಸಿಲ್ಲ. ಈಗ ಮೆಶ್ ಅಲ್ಲಿ ಕಟ್ಟಕ್ಕಿಂತ ಜಸ್ಟ್ ನಾನು ಬೇಡ, ಯಾವ್ದು ಬೇಡ, ಮೆಶ್ ಬೇಡ, ದಯವಿಟ್ಟು ನಿಮ್ ಕಾಲ್ ಮುಗಿತೀನಿ, ಅರ್ಥ ಮಾಡ್ಕೊಳ್ಳಿ. ಭೂಮಿಗೆ ಮಾತ್ರ ಅಯ್ಯಮ್ಮ ಹೊಡೆಯ ಅಷ್ಟೇ, ಮೇಲ್ಗಡೆ ಇರೋ ಆಕಾಶಕ್ಕೆ ಅಯ್ಯಮ್ಮ ಹೊಡೆಯ ಅಲ್ಲ. ಇದ್ ಮಾಡಿ ಸರ್, ನಾನ್ ಮಾತಾಡ್ತೀನಿ ಬೇಕಾದ್ರೆ, ನಮ್ಮ ಇಡಬ್ಲಿ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ಬೇಕಾದ್ರೆ. ಹೇಳಮ್ಮ, ದಯವಿಟ್ಟು ಆ ಮರ ಮಾತ್ರ ಒಂದ್ ಎಲೆ ಕೂಡ ಕೀಳಂಗಿಲ್ಲ. ಇಲ್ಲ ಸರ್, ನಾವ ಅದನ್ನ ಒಂದ್ ಟಚ್ ಮಾಡಿದೀವ ಕೇಳಿ, ಯಾಕ ನಮಗೂ ಗೊತ್ತಿದೆ ಟ್ರೀ ಪ್ಲಾಂಟೇಶನ್ಸ್ ನಮ್ಗೆ ಎಷ್ಟು ಇಂಪಾರ್ಟೆಂಟ್, ಮತ್ತೆ ಪಬ್ಲಿಕ್ ಆತರ ಹಾಕೊಂಡಿದ್ರು ನಮಗೂ ಇದು ಅಂತ. ನಾವ್ ಅದೊಂದೇ ಉದ್ದೇಶಕ್ಕೆ ನಾವ್ ಅವ್ರಿಗೆ ಬೈದ್ಬಿಟ್ಟು ಬಂದೆ, ಕೊನೆಗೆ ಎಡಬ್ಲಿ ಹತ್ರ ಹೇಳ್ಚಿ ಇದ್ ಮಾಡಿ ಇದ್ ಮಾಡಿದ್ರು ಅಷ್ಟೇನೆ ಹೊರತು. ನಾನು ಸ್ಟಾರ್ಟಿಂಗ್ ನಡ್ಸಲ್ಲ ಬಂದಾಗ ನಾನು ಬೈದ್ ಹೋಗಿದ್ದೀನಿ ಅವ್ರಿಗೆನೆ ಕೇಳಿ. ಮತ್ತೆ ಮೈಸೂರು ಗ್ರೀನ್ ಸಿಟಿ ಆಗ್ಬೇಕಮ್ಮ, ಮತ್ತೆ ಮೈಸೂರು ಗ್ರೀನ್ ಸಿಟಿ. ಖಂಡಿತ ಸರ್, ನಮ್ಗು ಅದೆಲ್ಲ ಇದೆ ಸರ್. ನಾವ್ ಅದೊಂದೇ ಉದ್ದೇಶಕ್ಕೆ ಸುಮ್ಮನೆ ಫಾರ್ಮಲ್ ಲೆಟರ್ಸ್ ಕೇಳಿದ್ವಿ, ಆಮೇಲೆ ರೈಟಿಂಗ್ ಅಲ್ಲಿ ಅದನ್ನ ಇದ್ ಮಾಡ್ಕೊಂಡು. ಯಾವ ರೈಟಿಂಗ್ ಗೊತ್ತಾ, ಇಲ್ಲ ಕಟ್ ಮಾಡ್ಬೇಕ ನೋಡ್ರಿ, ನೀವ್ ಏನೇ ಚಿತ್ರಲ್ಲ ಕಟ್ ಮಾಡೋದಕ್ ಆಗಲ್ಲ. ಅದೆಲ್ಲಿ ಹೋಗ್ತಿರೋ ಹೋಗ್ರಿ, ನಾನು ಇದ್ ಮಾಡೋದ್ರ ನಿಮ್ದು ಇದನ್ನ ಅಕ್ಸೆಪ್ಟ್ ಮಾಡಲ್ಲ ಹೋಗ್ರಿ ಅಂದ್ಬಿಟ್ಟು ಬಂದೆ. ಓಕೆ ತಾಯಿ, ದೇವ್ರಮ್ಮ ನೀನು. ಓಕೆ ಆಯ್ತು ಸರ್, ನಾನು ಅದನ್ನ ಇದ್ ಮಾಡ್ತೀನಿ ಸರ್. ಆತರ ಏನ್ ನಿಜ ಆಗಲ್ಲ, ಫಾರ್ಮಾಲಿಟೀಸ್ ಅಷ್ಟೇ, ನಾವು ಲೆಟರ್ ಕೊಟ್ಟಿರ್ತೀವಿ ಅಷ್ಟೇ, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಆಗಲ್ಲ ಸರ್. ಲೆಟರ್ ಅಲ್ಲಿ ಆ ಲೆಟರ್ ದಯವಿಟ್ಟು ಫಾರ್ಮಾಲಿಟಿಗೂ ಕೊಡಬೇಡಿ, ಅದು ಭಯ ಉಂಟು ಮಾಡುತ್ತೆ. ಆ ಲೆಟರ್ ಆಲ್ರೆಡಿ ಅವ್ರ ಹತ್ರ ಇಲ್ಲ ಸರ್, ಅವ್ರ ಹತ್ರ ನಾನು ಮಾತು ಹಾಡೇನೆ ಅದನ್ನ ಇದ್ ಮಾಡ್ಕೊಂಡಿದ್ದೀನಿ. ಬರ್ದಿದ್ರಿ ಹೇಳಿ ಏನಂದ್ರೆ, ಮೆಶ್ ನಾನು ಕವರ್ ಮಾಡ್ಕೊಳ್ಳಿ ಅಂತ ಬರ್ತಿದ್ದೀನಿ, ಇನ್ನೇನು ಬರ್ದಿಲ್ಲ. ಅದು ಬೇಡ, ನೋಡ್ಕೊಳ್ಳಿ ಮೆಶ್ ಅಂತಾನು ತೋರಿಸಿಲ್ಲ ಅಲ್ಲಿ, ಎಲೆ ಈ ಕಡೆ ಬರ್ದಂಗ್ ಒಂದ್ ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದ್ರೆ ಏಜ್ ಆಗಿರೋರಿದ್ರೆ ಎಲೆ ಉದ್ರದ್ರೆ ಏಜ್ ಆಗಿರೋರು ಹೋಗ್ತಾರೆ. ಇನ್ನು ಏಜ್ ಆಗಿರೋರಿಗೆ ಕ್ಲೀನ್ ಮಾಡೋದಕ್ಕಾಗಲ್ವ ಅಂತ ಹೆಂಗೆ ಕ್ಲೀನ್ ಮಾಡೋದಿದ್ರೆ ಅದಕ್ಕೇನ್ ಮಾಡಕ್ಕಾಗಲ್ಲ, ಬಿಟ್ಬಿಡಮ್ಮ. ದಯವಿಟ್ಟು ಆ ಲೆಟರ್ ವಾಪಸ್ ತಗೊಳ್ಳಿ, ಆ ಲೆಟರ್ ವಾಪಸ್ ತಗೊಳ್ಳಿ, ಅವ್ರಿಗೆ ಧೈರ್ಯ ತುಂಬಿ. ಇನ್ನು ಮೈಸೂರಲ್ಲಿ ನೋಡಿ, ಅವ್ರಿಗೆ ನಮ್ ಪಕ್ಕದಲ್ಲಿ ಏನ್ ಪ್ಲಾಂಟೇಶನ್ ಮಾಡಿದಾರೆ ಅವ್ರಿಗ್ ಆಲ್ರೆಡಿ ನಾ ಹೇಳಿದೀನಿ, ನೀವ್ ಅದ್ರ ಬಗ್ಗೆ ನಮ್ ಇದ್ರ ಬಗ್ಗೆ ನೀವ್ ಎದ್ರಕೋಬೇಡಿ, ನಮ್ ಇಲಾಖೆಯಿಂದ ನೀವೇನ್ ಎದ್ರಕೋಬೇಡಿ, ಅದ್ರದ್ದು ಏನು ಪ್ರಾಬ್ಲಮ್ ಆಗಲ್ಲ. ಹೌದಾ, ನಗರಸಭೆ ಸರ್. ನಮ್ಮನ್ನ ಈ ನಮ್ಮ ಈ ಸಂಭಾಷಣೆ ಫೇಸ್ಬುಕ್ ಅಲ್ಲಿ ಬರುತ್ತೆ, ಇನ್ನಷ್ಟು ಜನಕ್ಕೆ ಭಯ ಜಾಗೃತಿ ಎಲ್ಲ ಬರುತ್ತೆ. ತಪ್ಪು ಮಾಡೋರಿಗೆ ಭಯ, ಒಳ್ಳೇದ್ ಮಾಡೋರಿಗೆ ಜಾಗೃತಿ ಆಗುತ್ತೆ. ದೇವರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು.